ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ, ಹಾಗೂ ಈ ಬೆಲ್ ಐಕಾನ್ ಅನ್ನ ತಪ್ಪದೇ ಕ್ಲಿಕ್ ಮಾಡಿ. ಕೆಜಿಎಫ್ ಯಾವಾಗ ಬಿಡುಗಡೆ, ಏನದರ ಕತೆ, ಯಾರ ಕತೆ ಅದು, ಕೆಜಿಎಫ್ಗೂ ಕತೆಗೂ ಏನ್ ಸಂಬಂಧ? ಮೊದಲ ಬಾರಿಗೆ ನಿರ್ದೇಶಕ ಪ್ರಶಾಂತ್ ನೀಲ್ ಬಾಯಿ ತುಂಬ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಚಿತ್ರದ ಕತೆ, ಚಿತ್ರಕತೆ, ಸೆಟ್ ಎಲ್ಲವನ್ನ ನಿಭಾಯಿಸುತ್ತಾ ಅದು ತನ್ನ ಹೋಮ್ ಬ್ಯಾನರ್ ಸಿನಿಮಾವೇನೋ ಎಂಬಂತೆ ಆಸಕ್ತಿ ತೋರುತ್ತಿರುವ ಯಶ್ ಗುಣಗಾನ ಮಾಡಿದ್ದಾರೆ. ಇನ್ನ ಇದೊಂದು ಪೀರಿಯಾಡಿಕ್ ಸಿನಿಮಾವಂತೆ. ಅಷ್ಟೇ ಅಲ್ಲದೆ ಇದು ಕ್ಲಾಸ್ ಮತ್ತು ಮಾಸ್ ಸಿನಿಮಾ. ಹಾಗಾದ್ರೆ ಇದರಲ್ಲಿ ಆಂಡ್ರೂ ವರ್ಲ್ಡ್ ಎಂಬ ಒಂದು ಪದ ಬಂದಿದೆಯಾ ಅಂತ ಕೇಳಿದ್ರೆ ಇದಕ್ಕೆ ಯಾರ ಸ್ಫೂರ್ತಿಯೂ ಇಲ್ಲ. ಬದಲಾಗಿ ಈಗಾಗಲೇ ನಾನು ಅದನ್ನ ಏನು ಹೇಳೋದಿಲ್ಲ ಮತ್ತು ಪಾತ್ರ ಮತ್ತು ಕತೆ ಸೃಷ್ಟಿಯಾಗಿದೆ ಎಂದು ಹೇಳಿದ್ದಾರೆ. ನೀನು ಬಹುಭಾಷೆಗಳಲ್ಲಿ ಸಿನಿಮಾ ಬರ್ತಿರೋದು, ನಿಜಕ್ಕೂ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ. ಇನ್ನ ಅಷ್ಟೇ ಅಲ್ಲದೆ ಇದು ಉಗ್ರಂ ಶೈಲಿಯಲ್ಲಿ ಮೂಡಿಬರುತ್ತೆ ಅಂತ ಕಾಲೆಳೆದವರಿಗೆ ಇದೀಗ ಪ್ರಶಾಂತ್ ನೀಲ್ ಹೇಳಿದ ಉತ್ತರ ಏನಪ್ಪ ಅಂದ್ರೆ, ಕೂದಲ ಎಳೆಯಷ್ಟು ಈ ಚಿತ್ರಕ್ಕೂ ಉಗ್ರಂ ಚಿತ್ರಕ್ಕೂ ಯಾವುದೇ ಲಿಂಕ್ ಇಲ್ವಂತೆ. ಒಟ್ಟಿನಲ್ಲಿ ಯಶ್ ಸಿನಿ ಜರ್ನಿಯ ಬಹುಮುಖ್ಯ ಸಿನಿಮಾ ಇದಾಗಿದ್ದು, ಕೆಲವರು ಸಿನಿಮಾ ಇಷ್ಟರಲ್ಲಿಯೇ ತೆರೆ ಬರಬೇಕಿತ್ತು ಅಂತಲೂ ಹೇಳ್ತಾರೆ. ಆದ್ರೆ ಈ ರೀತಿಯ ಅವಸರ ಇಲ್ಲ. ನಿರ್ಮಾಪಕರ ನಿರೀಕ್ಷೆಗೆ ತಕ್ಕಂತೆ ನಾವು ಸಿನಿಮಾವನ್ನ ತೆರೆಗೆ ತರಬೇಕಿದೆ. ಗುಣಮಟ್ಟದ ಸಿನಿಮಾ ಕೊಡಬೇಕು ಅನ್ನೋದು ನನ್ನ ಕೆಲಸ. ಇನ್ನೇನು ಶೇಕಡ 10ರಿಂದ 15ರಷ್ಟು ಭಾಗದ ಚಿತ್ರೀಕರಣ ಮಾತ್ರ ಬಾಕಿ ಇದ್ದು, ಮಾರ್ಚ್ ಮೊದಲ ವಾರದ ಹೊತ್ತಿಗೆ ಅದು ಕಂಪ್ಲೀಟ್ ಆಗಲಿದೆ. ಅನಂತರ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರುವಾಗುತ್ತೆ. ಇನ್ನು ಎಲೆಕ್ಷನ್ ಬರುವುದು ಖಚಿತ. ಅದೆಲ್ಲ ಮುಗಿದ ನಂತರವೇ ಚಿತ್ರ ತೆರೆ ಕಾಣುವ ಸಾಧ್ಯತೆಗಳಿವೆ. ಅದೆಲ್ಲ ಮುಗಿದ ನಂತರವೇ ಚಿತ್ರ ತೆರೆ ಕಾಣುವ ಸಾಧ್ಯತೆಗಳಿದ್ದು, ಮೇ ಸಮಯಕ್ಕೆ ಅಥವಾ ಮೇ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಕೆಜಿಎಫ್ ಚಿತ್ರ ತೆರೆಗೆ ಬರಲಿದೆಯಂತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಚಾನೆಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.